ಸುಮಾರು ಥರದ ದೋಸೆನ ತಿಂದೇ ಇರ್ತೀವಿ. ಯಾವತ್ತಾದರೂ ಸೌತೆಕಾಯಿಯಿಂದ ಮಾಡಿರೋ ದೋಸೆನ ತಿಂದಿದ್ದೀರಾ? ತಿಂದಿಲ್ಲ ಅಂದರೆ ಈ ರೆಸಿಪಿನ ಮನೇಲಿ ಮಾಡ್ಕೊಳ್ಳಿ. ಸಖತ್ ಈಸಿ, ಸಖತ್ ಟೇಸ್ಟಿ. ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಗ್ರೇಟ್ ಪ್ಲೇಟ್ಸ್. ಮೊದಲಿಗೆ ನಾನು ಒಂದು ಬೌಲ್ಗೆ ಒಂದು ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಅದು ಮುಳುಗೋವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀರನ್ನು ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಳ್ಳಿ. ಸ್ಪೂನ್ನಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಾದರೂ ಗಲೀಜಿದ್ದರೆ ಮೇಲೆ ಬರುತ್ತೆ. ನಂತರ ಆ ಮೇಲ್ಗಡೆ ಇರೋ ನೀರನ್ನು ಸ್ವಲ್ಪ ಹಾಗೆ ಚೆಲ್ಕೊಂಡು ಉಳಿದಿದ್ದಂತಹ ನೀರನ್ನು ಹಾಗೆ ಬಿಟ್ಟು ಸ್ಪೂನ್ನಲ್ಲಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಅದನ್ನು ನೆನೆಯೋಕೆ ಬಿಡಬೇಕಾಗತ್ತೆ. ನಂತರ ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ. ಸಿಪ್ಪೆನೆಲ್ಲ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಇದನ್ನು ತುರ್ಕೋಬೇಕಾಗತ್ತೆ. ಹಾಗೆ ಪೀಸ್ ಕೂಡ ಮಾಡಿ ಹಾಕೊಬೋದು. ಮಿಕ್ಸಿ ಜಾರಲ್ಲಿ ಹಾಗೆ ಹಾಕಿದ್ರೆ ಕೆಲವು ಸಾರಿ ಅದು ರುಬ್ಬಲ್ಲ, ಸ್ವಲ್ಪ ಪೀಸಸ್ ಹಾಗೆಯೇ ಉಳ್ಕೊಂಬಿಡುತ್ತೆ. ಹಾಗಾಗಿ ಈ ರೀತಿ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳುತ್ತೆ. ಹಾಗಾಗಿ ನಾನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ರವೆ ಕೂಡ 10 ನಿಮಿಷ ಆಗಿದೆ, ಚೆನ್ನಾಗಿ ನೆಂದಿದೆ ಕೂಡ, ಎಷ್ಟು ಸಾಫ್ಟಾಗಿ ನೆಂದಿದೆ ನೋಡಿ. ಮಾತ್ರ ಚಿರೋಟಿ ರವೆ ಇಲ್ಲ ಅಂದರೆ ಉಪ್ಪಿಟ್ಟು ರವೆಲ್ಲೂ ಕೂಡ ಇದೇ ರೀತಿಲಿ ಮಾಡ್ಕೊಬೋದು. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನೆಂದಿರೋಂಥ ರವೆನ ಮಿಕ್ಸಿ ಜಾರ್ಗೆ ಕಂಪ್ಲೀಟಾಗಿ ಹಾಕ್ಕೊಂಡು ನಂತರ 1 ಕಪ್ನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಗಟ್ಟಿ ಮೊಸರಾದರೆ 1/2 ಕಪ್ ಸಾಕಾಗುತ್ತೆ. ನಾನು ಸ್ವಲ್ಪ ನೀರಿರೋಂತಹ ಮೊಸರನ್ನೇ ಹಾಕ್ಕೊಂಡಿದ್ದೀನಿ. ಈಗ ತುರಿದಿರೋಂತಹ ಸೌತೆಕಾಯಿನೂ ಕೂಡ ಹಾಕ್ಕೊಂಡು ಅದಕ್ಕೆ ಮೆಣಸಿನಕಾಯಿನ ಹಾಕೋಬೇಕಾಗತ್ತೆ. ಮೆಣಸಿನಕಾಯಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾಗತ್ತೆ. ಮುರಿದ್ಬಿಟ್ಟು ಹಾಕ್ಕೊಳ್ಳಿ, ಅವಾಗ ಚೆನ್ನಾಗಿ ರುಬ್ಬುತ್ತೆ. ಹಾಗೆ ಹಾಕ್ಕೊಂಡ್ರೆ ಪೀಸಸ್ ಹಾಗೆ ಉಳ್ಕೊಂಬಿಡುತ್ತೆ. ಇದಕ್ಕೆ 1/2 ಕಪ್ನಷ್ಟು ರಾಗಿ ಹಿಟ್ಟು, 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ. ನಾನು ಎಕ್ಸ್ಟ್ರಾ ನೀರು ಎಲ್ಲೂ ಹಾಕಿಲ್ಲ. ಮೊಸರಲ್ಲಿರೋಂತಹ ನೀರು ಮತ್ತು ಸೌತೆಕಾಯಲ್ಲಿರೋಂತಹ ನೀರೇ ಸಾಕಾಗತ್ತೆ. ಇದಕ್ಕೆ 1/4 ಕಪ್ನಷ್ಟು ನೀರನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ ನೋಡಿ, ಸ್ವಲ್ಪ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಲೇ ಇರಬೇಕಾಗತ್ತೆ. ತೀರ ಗಟ್ಟಿಗಿರಬಾರ್ದು ಇದು, ಸ್ವಲ್ಪ ನೀರು ಹಾಗೆ ಇರಬೇಕಾಗತ್ತೆ ನೋಡಿ, ಈ ರೀತಿ ಇರಬೇಕು. ಈಗ ಇದಕ್ಕೆ ನಾನು 1/4 ಟೀಸ್ಪೂನ್ನಷ್ಟು ಈನು ಪೌಡರ್ನ ಹಾಕೋತಾ ಇದ್ದೀನಿ. ಈನು ಪೌಡರ್ನ ಹಾಕ್ಕೊಂಡು ಹಾಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈನೋ ಪೌಡರ್ ಇಲ್ಲಾಂದರೂ ಕೂಡ ಹಾಗೇನೂ ಮಾಡ್ಕೊಬೋದು. ಈಗ ರುಚಿನ ಜಾಸ್ತಿ ಮಾಡೋಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಆಪ್ಷನ್ನಲ್ಲೂ, ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೇನೂ ಕೂಡ ಮಾಡ್ಕೊಬೋದು. ಹಿಟ್ಟನ್ನು ಹಾಕೋಗಿಂತ ಮುಂಚೆ ಹಂಚನ್ನು ಚೆನ್ನಾಗಿ ಕಾಯಿಸಿಟ್ಕೊಳ್ಳಿ, ನಂತರನೇ ದೋಸೆನ ಮಾಡ್ಕೋಬೇಕಾಗತ್ತೆ. ಈಗ ಕಾದಿರೋಂಥ ಹಂಚಿಗೆ ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಟಿಶ್ಯೂ ಪೇಪರಿಂದ ಹಾಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ದೋಸೆನ ನೀರು ದೋಸೆ ಎಲ್ಲ ಉಯ್ತೀವಲ್ಲ, ರವೆ ದೋಸೆ ನೀರು ದೋಸೆನೆಲ್ಲ ಮಾಡ್ಕೋತೀವಲ್ಲ, ಆ ರೀತಿ ಮಾಡ್ಕೋಬೇಕಾಗತ್ತೆ. ರೆಗ್ಯುಲರ್ ದೋಸೆ ಗಟ್ಟಿ ಇರುತ್ತೆ, ಆಗ ಸೌಟಲ್ಲೇ ನಾವು ಅದನ್ನು ಸ್ಪ್ರೆಡ್ ಮಾಡ್ಕೊಬೋದು. ಇದನ್ನು ಅದೇ ರೀತಿ ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ನೀರು ದೋಸೆ ಎಲ್ಲ ಹಾಕೋತೀವಲ್ಲ, ಆ ರೀತಿ ಹಾಕೋಬೇಕಾಗತ್ತೆ. ಹಿಟ್ಟನ್ನು ಹಾಕ್ಕೊಳ್ಳೋ ಟೈಮ್ನಲ್ಲಿ ಸ್ವಲ್ಪ ತೆಳುವಾಗಿ ಹಾಕ್ಕೊಳ್ಳಿ, ನೀರು ದೋಸೆಗೆಲ್ಲ ಹಾಕೋತೀವಲ್ಲ ಆ ರೀತಿ. ನಂತರ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿನ ಹಾಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ. ಮುಚ್ಚುಲ ಮುಚ್ಚಿ ಹಾಗೆ ಸ್ವಲ್ಪ ಹೊತ್ತು ಬೇಯೋಗಿ ಬಿಟ್ಬಿಡೋಣ. ನಂತರ ಇದ್ರ ಮೇಲೆ ಎಣ್ಣೆ ಬೆಣ್ಣೆ ತುಪ್ಪ ಏನಾದರೂ ಹಾಕ್ಕೊಳ್ಳಿ. ನಂತರ ಅದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಬೇಗನೆ ಬೇಯುತ್ತೆ, ತುಂಬ ಲೇಟೇನಾಗಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಡಿಫ್ರೆಂಟಾಗಿ ಈ ರೀತಿ ಮಾಡ್ತಾ ಇದ್ದರೆ ಮಾಡೋಕ್ಕೂ ಖುಷಿಯಾಗುತ್ತೆ, ತಿನ್ನೋರಿಗೂ ಖುಷಿಯಾಗುತ್ತೆ. ಸೌತೆಕಾಯಿಂದ ಮಾಡಿರೋದು ಅಂತ ಖಂಡಿತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದ್ದು ಬಂತು ಹಂಚಿಂದ. ಇದನ್ನು ಕಾಯಿ ಚಟ್ನಿ, ಟೊಮೊಟೊ ಚಟ್ನಿ ಯಾವುದ್ರ ಜೊತೆನಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.